Hi friends, welcome back to my YouTube channel, Sinchana Hassan, Kannada Vlogs. Nan Sinchana, ellaru hegidira? I hope ellaru chanagidira anta nanu kuda tumbane chanagidini. Idu shukravarada vlog. Shukravara solpa city hogana anta heli horutidde. Gavi solpa avaga ange nidde banditto. Solpa adike ondu face dull agide. ಏನಕ್ಕೆ ಅಂದರೆ ಈ ಒಂದ್ಸಲ ಸಿಟಿಗೆ ಹೋದಾಗ ಮಾರ್ಕೆಟಲ್ಲಿ ಒಂದೆರಡು ವೋಚರ್ ಕೊಡ್ತಾರೆ ನನಗೊಂದು ಮತ್ತು ಪ್ರಮೋದ್ಗೆ ಒಂದು. ಆ ವೋಚರು ರಿಲಯನ್ಸ್ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದರು. ಅವರು ಕಾಲ್ ಮಾಡ್ತಾರೆ, ನಿಮ್ಮದು ನಂಬರ್ ಸೆಲೆಕ್ಟ್ ಆಗಿದೆ, ಒಂದು ಫ್ರೀ ಗಿಫ್ಟ್, ಯಾವುದೇ ಅಮೌಂಟ್ ಕಟ್ಟಂಗಿಲ್ಲ, ಫ್ರೀ ಗಿಫ್ಟ್ ಕೊಡ್ತೀವಿ, ಹಾಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀವಿ ಅದ್ರ ಬಗ್ಗೆ, ಬನ್ನಿ ಅಂತ ಹೇಳಿ. ಸೊ ಇಲ್ಲೇ ಹಾಸನಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ, ಅದ್ರ ಆಪೋಸಿಟ್ಟು ಬನ್ನಿ ಅಂತ ಹೇಳಿ ಅಡ್ರೆಸ್ ಹೇಳಿರ್ತಾರೆ. ಇದು ಅಡ್ರೆಸ್ ನಮಗೆ ಮೊದಲೇ ಗೊತ್ತಿದೆ, ಯಾಕಂದರೆ ನನ್ನ ತಂಗಿ ನಂಬರು ಒಂದ್ಸಲ ವೋಚರ್ ಇದೇ ಥರ ಕೊಟ್ಟು ಅದನ್ನು ಇದಾಗಿ ಹೋಗಿದ್ವಿ. ಬಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ಕುತ್ಕೊಬೇಕು ಅಂದರು, ಸೊ ಅದಕ್ಕೆ ಟೈಮ್ ಇಲ್ಲ ಅಂತ ವಾಪಸ್ ಬಂದಿದ್ವಿ. ಮತ್ತು ನಮ್ಮ ಅಪ್ಪಾಜಿಗೂ ಒಂದ್ಸಲ ಕಾಲ್ ಬಂದಿತ್ತು, ಅವಾಗ ಹೋಗಲಿಲ್ಲ. ಅವರಿಗೂ ಒಂದ್ಸಲ ಕಾಲ್ ಬಂದಿತ್ತು, ಅವಾಗ ಹೋಗಲಿಲ್ಲ. ನಾನು ಈ ಸಲ ಹೋಗಲೇಬೇಕು, ಯಾಕಂದರೆ ಏನು ಫ್ರೀ ಗಿಫ್ಟ್ ಕೊಡ್ತಾರೆ, ಮತ್ತು ಏನು ನೋಡೋಣ ಕೇಳೋಣ. ಎಲ್ಲರ ನಂಬರ್ಗೂ ಫೋನ್ ಮಾಡಿತ್ತು, ನನ್ನ ನಂಬರ್ ಒಂದಿತ್ತು, ಸೊ ಅದಕ್ಕೆ ಹೋಗಲೇಬೇಕು ಈ ಸಲ ಅಂತ ಹೇಳಿ ಹೋದ್ವಿ. ಸೊ ಹೋದ್ವಿ, ಥರ್ಡ್ ಫ್ಲೋರಲ್ಲಿ ಇದ್ದಿದ್ದದು. ಥರ್ಡ್ ಫ್ಲೋರ್ಗೆ ಹೋಗಿ ಹತ್ತಿ ಹೋಗೋಷ್ಟೊಳಗಡೆ ಸುಸ್ತಾಯಿತು. ಸೊ ನಾನು ಒಳಗಡೆ ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಆ ಸಾಂಗ್ ಹಾಕಿದ್ರೆ ಅಲ್ಲಿ ಒಂದು 6-7 ಕಂಪಾರ್ಟ್ಮೆಂಟ್ ಇದೆ, 6-7 ಕಂಪಾರ್ಟ್ಮೆಂಟಲ್ಲಿ ಈ ಕಪಲ್ಸ್ಗಳೇ ಬರಬೇಕು ಅಂತ ಹೇಳಿರ್ತಾರೆ ಅವರು, ಕಪಲ್ಸ್ಗಳು ಹೋಗಬೇಕು. ಸೊ 6-7 ಕಂಪಾರ್ಟ್ಮೆಂಟಲ್ಲೂ ಒಬ್ಬೊಬ್ಬರು ಕಪಲ್ಸ್ಗಳನ್ನ ಕೂರಿಸ್ಕೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ, ಸಾಂಗ್ನ ಜೋರಾಗಿ ಹಾಕಿರ್ತಾರೆ, ಯಾಕಂದರೆ ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟಿಗೆ ಕೇಳಿಸ್ಬಾರ್ದು ಅಂತ. ಸೊ ಹಂಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ. ನಾನು ರಿಲಯನ್ಸ್ ಅಂತ ಅಂದು ಅಲ್ಲಿ ಬೋರ್ಡ್ ಎಲ್ಲ ನೋಡಿದಾಗ ನಂಗೆ ಗೊತ್ತಾಯಿತು, ಇದು ಪಕ್ಕ ಇನ್ಶೂರೆನ್ಸ್ ಕಂಪ್ನಿನೇ, ಇದು ಇನ್ಶೂರೆನ್ಸ್ ಬಗ್ಗೆನೇ ಅವರು ಇನ್ಫಾರ್ಮೇಷನ್ ಕೊಡೋಕ್ಕೆ ಕರೆಸಿರೋದು ಅಂತ. ಸೊ ಚೆನ್ನಾಗಿತ್ತು, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ತುಂಬ ವರ್ಷದಿಂದ ಮಾತಾಡಿ ಅವರಿಗೆ ರೂಢಿ ಇರುತ್ತಲ್ಲ, ಸೊ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ಮತ್ತು ಇದು ಇನ್ಶೂರೆನ್ಸು ನನಗೂ ಓಕೆ ಅನ್ನಿಸ್ತು, ಬಟ್ ನಾವು ಮಾಡಿಸ್ಲಿಲ್ಲ, ನನಗೆ ಓಕೆ ಅನ್ನಿಸ್ತು. ಈಗ ಸದ್ಯಕ್ಕೆ ನಾವು ಅಷ್ಟು ಅಮೌಂಟ್ ಇಟ್ಟಿರಲಿಲ್ಲ, ಅವರು 1 ಲ್ಯಾಕ್ ಅಂತ ಹೇಳಿದ್ದು, ಸೊ ನಾವು ಸದ್ಯಕ್ಕೆ ಅಷ್ಟು ಅಮೌಂಟ್ ಇಟ್ಟಿರಲಿಲ್ಲ. ಹಾಗಾಗಿ ಹೋದ್ವಿ, ಅವರು ಅದ್ರ ಬಗ್ಗೆ ಎಲ್ಲ ವಿವರಿಸಿದರು. ಕೇಳಿಕೊಂಡು 1.5 ಗಂಟೆ ಆಯಿತು, ಅದೆಲ್ಲ ಕೇಳಿಕೊಂಡು ಸ್ವಲ್ಪ ಹಣ್ಗಳು ತೊಗೋಬೇಕಾಗಿತ್ತು. ಹಣ್ಗಳೆಲ್ಲ ತೊಗೊಂಡು ಅವರು ಗಿಫ್ಟ್ ಕೊಟ್ಟಿದ್ರಲ್ಲ, ಆ ಗಿಫ್ಟ್ ಕ್ಯೂರಿಯಾಸಿಟಿ ಓಪನ್ ಮಾಡಲೇಬೇಕು, ನೋಡೋಣ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಸೊ ಅದಕ್ಕೇ ಹರಿ ಓಪನ್ ಮಾಡ್ತಾಯಿದ್ರು. ನನಗೆ ಅವರು ಮಾತಾಡಿದ ರೀತಿ ಇಷ್ಟ ಆಯಿತು. ಈಗ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಇರುತ್ತೆ, ಸುಮಾರು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆ ವರ್ಕೆಲ್ಲ ಇದ್ದಾರೆ ಅಂದರೆ, ಈ ಸೇಮ್ LIC ಏಜೆಂಟ್ಗಳು ಹೇಗೆ ತಲೆ ತಿಂತಾರೆ ಅದೇ ಥರ ಇವರು ತಲೆ ತಿನ್ನಲಿಲ್ಲ, ಬಟ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರು ಎಕ್ಸ್ಪ್ಲೈನ್ ಮಾಡಿ ಚೆನ್ನಾಗಿತ್ತು. ಮತ್ತು ಸ್ಕೀಮ್ಗಳಿದೆ, ಸ್ಕೀಮ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟ ಆಯಿತು ನನಗೆ. ಬಟ್ ಫಸ್ಟ್ ಅಮೌಂಟೇ 26,000 ಪರ್ ಇಯರ್ಲಿ, ಪರ್ ಮಂತ್ ಅಲ್ಲ, ಇಯರ್ಲಿ 26,000 ಇಂದ ಸ್ಟಾರ್ಟು. ಏಜು ಅದು ಏಜ್ ಮೇಲೆ ಹೋಗುತ್ತೆ, ನನ್ನ ಏಜು ಮತ್ತು ಹರಿ ಏಜ್ ಮೇಲೆ. ನನ್ನ ಏಜಿಗೆ 26,000, ಹರಿ ಏಜಿಗೆ 36,000 ಆ ಥರ ಏಜ್ ಮೇಲೆ ಹೋಗುತ್ತೆ ಅಂತ ಹೇಳಿ ಅವರೊಂದು ಈ ಪಿಕ್ಚರ್ ಅಂದರೆ ಅವರಲ್ಲಿ ಏನು ಇರುತ್ತೆ ಅದನ್ನು ತೋರಿಸಿದ್ರು ನನಗೆ. ಸೊ ಅದು ವರ್ತ್ ಅನ್ನಿಸ್ತು ನನಗೆ, ಅವ್ರು ಹೇಳಿದ್ರಲ್ಲ ಅದರಲ್ಲೂ ವರ್ತ್ ಅನ್ನಿಸ್ತು. ಮತ್ತು ಇದು ಯಾವುದೇ ರೀತಿ ಸುಳ್ಳಲ್ಲ, ಇದು ಕಂಪ್ನಿ, ಇದು ರಿಲಯನ್ಸ್ ಒಳ್ಳೆ ಕಂಪ್ನಿ ಅಂತಲೂ ಅನ್ನಿಸ್ತು. ಸೊ ಗಿಫ್ಟ್ ಓಪನ್ ಎಲ್ಲ ಮಾಡಿ ನೋಡಿದ್ರೆ ನಾನು ಫೋಟೋ ಫ್ರೇಮ್ ಇರುತ್ತೆ ಅಂತ ತಿಳ್ಕೊಂಡೆ, ನಾನು ಹೇಳ್ಕೊಂಡೆ ಬಂದೆ ಫೋಟೋ ಫ್ರೇಮ್ ಅಂತ. ಬಟ್ ಇಲ್ಲಿ ಬೌಲ್ಸ್ಗಳು, ಗಾಜಿನ ಬೌಲ್ಸ್ಗಳು ಚೆನ್ನಾಗಿತ್ತು ಒಂಥರ, ಅದು ಚೆನ್ನಾಗಿತ್ತು. ಬೌಲ್ಸ್ಗಳಿತ್ತು, ಗಾಜಿನ ಬೌಲ್ಸ್ಗಳನ್ನ ಕೊಟ್ಟಿದ್ರು. ಸೊ ಅವ್ರಿಗೆ ನೋಡಿಬಿಟ್ಟು ಈ ಗಿಫ್ಟ್ ಇಸ್ಕೊಳ್ಳೋಕ್ಕೆ 1.5 ಗಂಟೆ ಅವ್ರ ಮಾತು ಕೇಳ್ಕೊಂಡು ಕುತ್ಕೋಬೇಕಾಗಿತ್ತ ಅಲ್ಲಿ ಅಂತ ಅಂದ ಅವರು ತುಂಬ ದಿನದಿಂದ ಫೋನ್ ಮಾಡಿ 3-4 ದಿನದಿಂದ ಫೋನ್ ಮಾಡ್ತಾನೇ ಇದ್ರು ಅಂತ ಹೇಳಿ ಹೋಗಿದ್ದು. ಸೊ ಇರಲಿ, ಏನೋ ಬಿಟ್ಟಿಯಾಗಿ ಸಿಕ್ಕಿರೋದಲ್ವಾ, ಏನೂ ಮಾಡೋಂಗಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಗಿಫ್ಟ್ ಇಸ್ಕೊಂಡು
ಸ್ವಲ್ಪ ಸ್ವಲ್ಪ ಹಣ್ಣುಗಳೆಲ್ಲನೂ ತಗೊಂಡು ಮನೆಗೆ ಬಂದ್ವಿ. ಸೊ ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡಿದ್ದೆ. ನನಗೆ ರಿಲಯನ್ಸ್ ಅಂತ ಅಂದಾಗಲೇ ಗೊತ್ತಾಯಿತು ಇದು ಯಾವುದೋ ಒಂದು ಇನ್ಶೂರೆನ್ಸ್ ಕಂಪ್ನಿನೇ ಅಂತ. ಸೊ ಎಸ್, ಅದು ಇನ್ಶೂರೆನ್ಸ್ ತಾನೆ. ಆದರೆ ಪ್ಲ್ಯಾನಿಂಗ್ ಚೆನ್ನಾಗಿದೆ, ನಾನು ಹೇಳ್ತಾ ಇದ್ದೀನಿ. ಪ್ಲ್ಯಾನಿಂಗ್ ತುಂಬಾ ಚೆನ್ನಾಗಿದೆ ಅವ್ರದ್ದು. 100,000 ಕಟ್ಟಿದರೆ ನಮಗೆ 10,00,000 ಫಸ್ಟು, ಈಗ 100,000 ಕಟ್ಟಬೇಕು ನಾವು. ನಾವು ಫುಲ್ ಅಮೌಂಟ್ ಕಟ್ಟೋದು 10,00,000 ಆಗುತ್ತೆ. 10,00,000 ಅವರು 25,00,000 ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಹೇಳಿದರೆ ಕೊಡ್ತಾರೆ ಅಂತಲೂ ಕೊಡ್ತಾರಂತೆ. ಆ ಥರ ಪ್ಲ್ಯಾನಿಂಗ್ ಆ ಥರ ಕೊಡ್ತಾರೆ ಅನ್ನೋದಾದರೆ ಆ ಪ್ಲ್ಯಾನಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಮತ್ತು ಈಗಲೇ ಕಟ್ಟಬೇಕು, ಇವತ್ತೇ ಕಟ್ಟಬೇಕು ಅಂತಾರೆ ಅವರು. 100,000 ಅಲ್ದಿದ್ರೆ 27,000 ಸ್ಟಾರ್ಟು, 27,000 ಸ್ಟಾರ್ಟು, 27,000 ಅದೇ 1,00,000 ಕಟ್ಟಲೆ ಸ್ಟಾರ್ಟ್ ಆಗಿದೆ. ಸೊ ನನಗೆ ಪ್ಲ್ಯಾನಿಂಗ್ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ಈಗ 27,000 ನಾವು ಇಟ್ಕೊಂಡು ಕೂತ್ಕೊಂಡಿಲ್ವಲ್ಲ, ಸೊ ಅದಕ್ಕೆ ಬೇಡ ನೋಡೋಣ ಅಂತ ಹೇಳಿ ಬಂದ್ವಿ. ಪ್ಲ್ಯಾನಿಂಗ್ ಚೆನ್ನಾಗಿದೆ ಅದ್ರದ್ದು. 100,000 ಕಟ್ಟೋದು, 100,000 ಕಟ್ಟಿದ್ರೆ ಇಯರ್ಲಿ 1,00,000 ಕಟ್ಟೋದು, 10 ವರ್ಷಕ್ಕೆ 10 ವರ್ಷ ಕಟ್ಟೋದು. 10,00,000 ನಮ್ಮದು, 10,00,000 ರೂಪಾಯಿ ದುಡ್ಡಾಗುತ್ತೆ. 10,00,000 ಆದಮೇಲೆ ನಮಗೆ 1,50,000 ಆ ಥರ 5 ವರ್ಷ ಕೊಡ್ತಾರೆ. ನಾವು 10,00,000 ಕಟ್ಟಿದ್ರೆ ನಾವು ಅಲ್ಲ ಸಾರಿ ಎಸ್ 10,00,000 1 ವರ್ಷಕ್ಕೆ 1,00,000 ಅಂದರೆ 10,00,000 ಆಗುತ್ತೆ. 10 ವರ್ಷಕ್ಕೆ 10 ವರ್ಷ ಕಟ್ಟಬೇಕು. ಅವ್ರು ಆವಾಗಲೇ ಅಮೌಂಟ್ ಕೊಡಲ್ಲ ನಮಗೆ, 15 ಇಯರ್ಸಿಗೆ ಕೊಡ್ತಾರೆ. 15 ಇಯರ್ಸಿಗೆ ಹೆಂಗಂದರೆ ಅದರಲ್ಲಿ 10 ವರ್ಷ ಆದಮೇಲೆ 1 ವರ್ಷ ಇನ್ನು ಆಫ್ಟರ್ 5 ಇಯರ್ಸ್ ಉಳ್ಕೊಳ್ಳುತ್ತಲ್ಲ, ಆವಾಗ 1,50,000 ಕೊಡ್ಕೊಂಬರ್ತಾರೆ. ಇನ್ನು ಮಿಕ್ಕಿದ್ದು 14,50,000 ಕೊಡ್ತಾರೆ ಇನ್ನು ಮಿಕ್ಕಿದ್ದು. ಸೊ ಒಟ್ಟು ಟೋಟಲ್ 24,50,000 ರೂಪಾಯಿ ದುಡ್ಡಾಗುತ್ತೆ ನಮ್ಮದು. ನಾವು ಕಟ್ಟೋದು 10,00,000, 24,50,000 ಆಗುತ್ತೆ. ಸೊ ಚೆನ್ನಾಗಿದೆ ಅನ್ನಿಸ್ತು ಇದು ಸ್ಕೀಮು, ಇದು ಚೆನ್ನಾಗಿದೆ. ಇದು ರಿಲಯನ್ಸ್ ಬ್ರ್ಯಾಂಡು ಅಂಬಾನಿಯವ್ರದ್ದು. ಅಂಬಾನಿಯವ್ರ ಮಗ ದೀನು ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಅಂಬಾನಿಯವ್ರ ಮಗ ಈಗ ನಡೆಸ್ತಾ ಇರೋದಂಥದ್ದು ರಿಲಯನ್ಸು. ಸೊ ದೀನು ಅಂಬಾನಿ ಏನು ಬೈಕ್ ಬರ್ತಾ ಇಲ್ಲ. ಸೊ ಚೆನ್ನಾಗಿದೆ ಸ್ಕೀಮು, ಬಟ್ ಅದೇ 10 ವರ್ಷ ಆದಮೇಲೆ ಕೊಡೋ ಅಂಥದ್ದು. ಇದು ಚೆನ್ನಾಗಿದೆ, ಎಲ್ ಐ ಸಿಗಿಂತ ಈ ಸ್ಕೀಮ್ ಚೆನ್ನಾಗಿದೆ. ಬಟ್ ಟ್ರಸ್ಟೆಡ್ ಸ್ಕೀಮ್, ಇದು ಟ್ರಸ್ಟೆಡ್ ಸ್ಕೀಮ್ ಅಂತ ಅನ್ಕೊತೀನಿ ನಾನು. ಇದು ಟ್ರಸ್ಟೆಡ್ ಕೂಡ, ನೋಡೋಣ. ಇವಾಗಂತೂ ಸದ್ಯಕ್ಕೆ ಅಮೌಂಟ್ ಇಲ್ಲ ಅಂತ ಹೇಳಿ ಬಂದಿದ್ದೀವಿ, ಮುಂದಿನ ದಿನಗಳಲ್ಲಿ ನೋಡೋಣ. ಇವಾಗ ಚಿಕನ್ ಸಾಂಬಾರ್ ಮಾಡಬೇಕು, ಚಿಕನ್ ತರಕ್ಕೆ ಹೋಗಿದ್ದಾರೆ ಅಲ್ಲಿ. ಸೊ ಅದಕ್ಕೆ ನಾನು ರೆಡಿ ಮಾಡ್ಕೊತ ಇದ್ದೀನಿ. ಆಲ್ಮೋಸ್ಟ್ ನಾನು ನನ್ನ ಚಿಕನ್ ಸಾಂಬಾರ್ ಒಂದೇ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ, ಇವತ್ತು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸರಿ ಚಿಕನ್ ತರಕ್ಕೆ ಅಂತ ಹೇಳಿದ್ರು, ನನ್ನ ಒಳಗಡೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ 3-4 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಇದೆಲ್ಲನೂ ಮಿಕ್ಸಿಜರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತ ಇದ್ದೆ. ಸೊ ನಾನು ರೆಡಿ ಮಾಡ್ಕೊತ ಇದ್ದೆ. ನಮ್ಮ ಗವಿ ಕೂಡ ಅಡುಗೆ ಮನೆಗೆ ಬಂದು ತರಲೆ ಮಾಡ್ತಾ ಇದ್ದ. ನಾನು ಕಾಯಿನ ತುರ್ಕೊಳ್ಳೋಣ ಅಂತ ಇಟ್ಕೊಂಡ್ರೆ ಅವನು ಕೂಡ ಹೇಗೆ ಮಾಡ್ತಿದ್ದಾನೆ ನೋಡಿ. ಅಯ್ಯೋ ಅಯ್ಯಪ್ಪ, ನಾನೇ ತುರ್ಕೋತೀನಿ ಬಾರಪ್ಪ, ನೀನೇನು ನನಗೆ ಕೆಲಸ ಮಾಡಿಕೊಡ್ಬೇಡ. ಓಹ್ ತಗೋ ತುರಿ ನೋಡೋಣ ಹೆಂಗೆ ತುರುತ್ತಾನೆ, ನನ್ನ ಮಗ ಹೆಂಗೆ ಕೈ ತುರಿತಾನೆ ನೋಡೋಣ. ತುರಿಯಪ್ಪ. ಓ ಹಂಗೆ ಹಂಗೆ ಅಪ್ಪ, ಜಾಣ ಬುದ್ಧಿ ನೀನು. ಕೊಡುತ್ತೆ ತುರಿ ಕಾಯಿ ತುರಿ. ವಾ ವಾ ಅಕ್ಕ, ಹೆಂಗ್ ಹೊಡಿತಾಳವ ವಿಸು ಅಕ್ಕ, ನಿನಗೆ ಹೆಂಗ್ ಹೊಡಿತಾಳೆ ತೋರ್ಸು. ಕಾಯಿ ತುರಿಯುವಂತೆ ವಿಸ್ವಕ್ಕ ಹೆಂಗ್ ಹೊಡಿತಾಳ ನಿಂಗೆ ಗವಿ, ಅಕ್ಕ ಹೆಂಗ್ ಹೊಡಿತಾಳಪ್ಪ. ಅದೇ ಬುದ್ಧಿ ಅಕ್ಕ,
ವಿಶೋಕ ಹೆಂಗ್ ಹೊಡಿತಾಳೆ ನಿನ್ಗೆ? ನೀನು ಅವಳಿಗೆ ಓದಿತೀಯಾ? ಅಕ್ಕ ಅಕ್ಕಂಗೆ ಹೆಂಗ್ ಓದಿತೀಯ ನೀನು? ಗವು ಗವು ಐಸ್ ಕ್ಯಾಂಡಿ ತಿನ್ಕೊಂಡು ಬಾಯಿ. ಅಕ್ಕಂಗೆ ಅಕ್ಕ ಹೆಂಗ್ ಹೊಡಿತಾಳವ ನಿನ್ಗೆ? ಗವು ಗವು ಅಕ್ಕ ಹೆಂಗ್ ಹೊಡಿತಾಳೆ ನಿನ್ಗೆ? ಇಸೋಕೆ ಹೆಂಗ್ ಹೊಡಿತಾಳೆ? ಸೊ ಇವಾಗ ನಾವು ಯಾವ ಪಾತ್ರೆಯಲ್ಲಿ ಮಾಡ್ಕೊತೀವಿ ಆ ಪಾತ್ರೆಗೆ ಒಂದು 3-4 ಚಮಚ ಎಣ್ಣೆನ ಹಾಕೊತ ಇದ್ದೀನಿ. ಸೊ ಈ ನಾನು ಚಿಕನ್ ಸಾಂಬಾರ್ ರೆಸಿಪಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಇನ್ನೊಂದು ಸಲ ಮಾಡ್ತಾ ಇದ್ದೀನಿ ಸಿಂಪಲಾಗಿ. ಸೊ 3-4 ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ನಾನು ಚಿಕನ್ ಹಾಕೊತೀನಿ. ನಾನು ಇಲ್ಲಿ ಟ್ರೈಪೋಡ್ ಇಟ್ಕೊಂಡಿರಲಿಲ್ಲ, ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಒಂದು ಕೈಯಲ್ಲಿ ಇದು ಅಡುಗೆದು ಸೌಟ್ ಇಟ್ಕೊಂಡಿದ್ದೆ. ಹಂಗಾಗಿ ಆ ಥರ ಕ್ಯಾಮ್ರಾ ಸ್ವಲ್ಪ ಫೋನ್ ಶೇಕ್ ಆಗಿದೆ. ಸೊ ಇದು ಚಿಕನಲ್ಲಿ ನೀರು ಬಿಟ್ಕೊಳತ್ತೆ, ಆ ನೀರು ಹಿಂಗೋ ಗಂಟ ಚೆನ್ನಾಗಿ ಚಿಕನ್ನ ಎಣ್ಣೆಲೆ ಹುರ್ಕೊಬೇಕು. ಹುರ್ಕೊಂಡಾದಮೇಲೆ ನಾನು ಆಲ್ರೆಡಿ ಹಸಿ ಈರುಳ್ಳಿ ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 6-7 ವಿಷಲ್ ತೊಗೋತೀನಿ, ಯಾಕಂದರೆ ಇದು ಬೇಯೋದಿಲ್ಲ ಅದಕ್ಕೋಸ್ಕರ. ಅದು 6-7 ವಿಷಲ್ ಬರೋಷ್ಟೊಳಗಡೆ ನಾನು ಮತ್ತು ಗುಣ್ಕಾಯಲ್ಲಿ ಒಂದು ಗೊಜ್ಜು ಟೈಪ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಪಕ್ಕದಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಗುಣ್ಕಾಯಿ ಮತ್ತು ಲಿವರು ತೊಗೊಂಬಂದಿದ್ರು. ಸೊ ನನಗೆ ಅವರು ಚಿಕನ್ ತರಕ್ಕೆ ಹೋದಾಗ ಹೇಳಿದ್ರು ತರ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದಕ್ಕೆ ನಾನು ಮಾಮೂಲಿ ಈ ಚಿಕನ್ಗೆ ಹಾಕೋಣಲ್ಲ ಅದೇ ಖಾರನ ಹಾಕೊತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಲವಂಗ ಏನು ರುಬ್ಕೊಂಡಿದೆ ಅದೇ ಖಾರನ ಹಾಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಕಡಲೆ ಬೇಳೆನ ನೆನೆಸಿಟ್ಟಿದ್ದೆ, ಅವರು ನಾನು ಚಿಕನ್ ತರಕ್ಕೆ ಹೋದಾಗ ಹೇಳಿದ್ದು. ಸೊ ಏನಾಗಲ್ಲ, 6-7 ವಿಷಲ್ ಕೂಗಿಸಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಫಸ್ಟ್ಗೆ ನೆನೆಸಿಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಅದನ್ನು ಹಾಕ್ಕೊಂಡು ಹಸಿ ಖಾರ ಎಲ್ಲ ಹಸಿ ವಾಸನೆ ಹೋಗೋಂಗೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಕಡಲೆಬೇಳೆ ಹಾಕೊತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಆದಮೇಲೆ ನಾನು ಗುಣ್ಕಾಯಿನ ಹಾಕೊತಾ ಇದ್ದೀನಿ. ಗುಣ್ಕಾಯಿ ಲಿವರ್ ಎಲ್ಲನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ಕೊತಾ ಇದ್ದೀನಿ. ನನಗೆ ಗುಣ್ಕಾಯಿ ಲಿವರ್ ಅಂದರೆ ಮೊದಲೇ ಆಗೋದಿಲ್ಲ, ನಾನು ತಿನ್ನೋದಿಲ್ಲ, ಅದು ಏನಪ್ಪ ನನಗೆ ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡು ಈಗ ಸ್ವಲ್ಪ ಧನಿಯಾ ಪುಡಿ, ಖಾರ ಪುಡಿ, ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕೊತಾ ಇದ್ದೀನಿ. ಮತ್ತು ಪೆಪ್ಪರ್ ಪೌಡರು, ಮೇಯ್ನಾಗಿ ಪೆಪ್ಪರ್ ಪೌಡರ್ ಬೇಕಿದ್ದಕ್ಕೆ. ಸೊ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾರೋದು, ಬೇರೆಯವ್ರು ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸೊ ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ಕೊತೀನಿ. ಚಪಾತಿಗೆ ಗ್ರೇವಿ ಟೈಪು ಚೆನ್ನಾಗಿ ಗ್ರೇವಿ ಟೈಪ್ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೇಕು, ಇಲ್ಲ ಬೇಡ ಚಿಕನ್ ಸಾಂಬಾರ್ ಜೊತೆ ತಿಂತೀವಿ ಅಂದರೆ ನೀರು ಕಮ್ಮಿನೇ ಇರಲಿ. ಸೊಪ್ಪು ದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 7-inch ವಿಷಲ್ ತೊಗೊಬೇಕು. 7-inch ವಿಷಲ್ ತೊಗೊಳ್ಳೇಬೇಕು, ಇಲ್ಲದಿದ್ರೆ ಅದು ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಅದು ವಿಷಲ್ ಆಗಲಿ, ಈ ಕಡೆ ಚಿಕನ್ಗೆ ಇಟ್ಟಿದ್ದ ವಿಷಲ್ ಕೂಡ ಆಗಿದೆ. ಎಷ್ಟು ಘಮ 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 ಅಂತಿದೆ ಅಂದರೆ ಅರಿ ಸಾಂಬಾರು ಮಾಡಿಬಿಟ್ಟ ಇಷ್ಟು ಬೇಗ ಅಂತ ಇದ್ದರು. ಸೊ ಅಷ್ಟು ಘಮ ಘಮ ಅಂತ ಇತ್ತು. ಸೊ ಇದಕ್ಕೆ ಇವಾಗ ನಾನು ಒಂದು 2 ಅಂದರೆ ನಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಬೇಕಾಗತ್ತೆ ಒಂದು 2 ಚಮಚ ಖಾರದ ಪುಡಿ. ಚಿಕನ್ ಸಾಂಬಾರು ಅಂದರೆ ಸ್ವಲ್ಪ ಖಾರ ಮುಂದೆ ಇರಬೇಕು. ಸೊ ಖಾರದ ಪುಡಿ ಹಾಕೊತಾ ಇದ್ದೀನಿ. ಮತ್ತು 4 ಚಮಚ ಧನಿಯಾ ಪೌಡರ್ನ ಹಾಕ್ಕೊಂಡು ಒಂದು ಬಟ್ಲಿಗೆ ನೀರಲ್ಲಿ ಹಾಕಿ ಕಲಸಿ ಇಟ್ಟಿದ್ದೀನಿ. ಅದನ್ನು ಕೂಡ ನಾನು ಡೈರೆಕ್ಟಾಗಿ ಹಾಕ್ಕೊಂಡಿಲ್ಲ, ಒಂದು ಬಟ್ಲಿಗೆ ಹಾಕಿ ನೀರಿಗೆ ಕಲಸಿಟ್ಟು ಹಾಕ್ಕೊಂಡು ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಇದು ಕುದಿ ಬರೋ ಅಷ್ಟರೊಳಗಡೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಒಂದೇ ಒಂದು ಟೊಮೊಟೊ, ಕಡಲೆ ಮತ್ತು ಏಲಕ್ಕಿ ಗಸಗಸೆನ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಅಷ್ಟರೊಳಗಡೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಚೆನ್ನಾಗಿ ಕುದಿ ಬರ್ತದೆ. ಅದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿರೋವಂತಹ ಕಾಯಿನ ಹಾಕ್ಕೊಂಡು ಅದನ್ನು ಒಂದೆರಡು ಕುದಿ ಕುದಿಸ್ಕೊಂಡು ಆದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಮತ್ತು ನೀರಾಕಿ 3 ವಿಷಲ್ ತೊಗೊತೀನಿ. ಮೊದಲೇ ಒಂದು 4-5 ವಿಷಲ್ ತೊಗೊಂಡಿದ್ದೀನಿ, 3 ವಿಷಲ್ ತೊಗೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅಮ್ಮ ಹೇಳ್ತಾಯಿದ್ರು ಹೋಟೆಲಲ್ಲಿ ಮಾಡೋ ಸಾಂಬಾರು ಥರ ಇದೆ ಅಂತ. ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಆನ್ ಮಾಡಿಕೊಂಡು ಹಾಲ್ ಅನ್ನೋ ನೋಟಿಫಿಕೇಷನ್ಗೆ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಾಗೆ ಬರುತ್ತೆ. ಸೊ ಐ ಹೋಪ್ ನಿಮ್ಗೆ ಇದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಸಿ ಯು ಸೂನ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.